వెల్కమ్ బ్యాక్. ಹಿಂಗೆ ನೆಕ್ಸ್ಟ್ ಯಾವ್ದು ಮಾಡುತ್ತೆ ಅಂತ ನೋಡ್ತಾ ಒಂದು ಮೂವಿದು ಟ್ರೈಲರ್ ಬಂದಿದೆ ಬ್ರೋ ಅಂತ. ಬ್ರೋ ಇದು ಹೆಂಗಿರುತ್ತೆ ಗೊತ್ತಿಲ್ಲ, ನೋಡೋಣ ಹೆಂಗಿರುತ್ತೆ ಅಂತ. ಬಟ್ ಇದ್ರಲ್ಲಿ ಫಸ್ಟ್ ಯಾರ್ಯಾರು ಮಾಡಿದ್ದಾರೆ ಅಂತ ನೋಡಿದ್ರೆ ಪವನ್ ಕಲ್ಯಾಣ್, ಸಾಯ್ತೇಜ್, ತ್ರಿವಿಕ್ರಮ್, ಸಮುತೀರ ಕನಿ, ತಮನ್ ಎಸ್ ಮ್ಯೂಸಿಕ್ ಜುಲೈ 28 ರಿಲೀಸ್ ಆಗ್ತದೆ. ಮೇ ಬಿ ನಾ ಅಪ್ಲೋಡ್ ಮಾಡೋಷ್ಟರಲ್ಲಿ ಮೇ ಬಿ ರಿಲೀಸ್ ಆಗಿರುತ್ತೆ, ರಿಲೀಸ್ ಅಂದ್ರೆ ಮಾಡ್ತೀನಿ. ಜೀ ಸ್ಟುಡಿಯೋ ಪ್ರೊಡ್ಯೂಸ್ ಮಾಡಿದ್ದಾರೆ ಮೇ ಬಿ. ಸೊ ಸಖತ್ತಾಗಿ ಇದನ್ನ ಪ್ರಮೋಟ್ ಮಾಡಿದ್ರೆ ಚೆನ್ನಾಗಿ ಹೋಗುತ್ತೆ. ಅವ್ರು ಮಾಡದೆ ಹೋದ್ರೂ ಓಡುತ್ತೆ, ಬಟ್ ಸ್ಟಿಲ್ ಮಾಡಿದ್ರೆ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗುವಂಥ ಸಾಧ್ಯತೆಗಳಿರ್ತವೆ. ಸೊ ನೋಡೋಣ. ಬ್ರೋ ಅನ್ನೋ ಟೈಟಲ್ಲೇ ಅವರ ಒಂದು ಕಥೆನ ಬಿಟ್ಕೊಂಡಿದ್ದಾರೆ. ಒನ್ ಲೈನ್ ಸ್ಟೋರಿ ಏನು ಅಂದ್ರೆ ಟೈಮ್, ಟೈಮ್ ಬಗ್ಗೆ ಇರುವಂತದ್ದು. ಅದು ಟೈಮ್ ಟ್ರಾವೆಲ್ನ ಅಥವಾ ಟೈಮ್ ಜೊತೆ ಯಾವ ರೀತಿ ಆಟ ಆಡ್ತಾರೆ ಅನ್ನೋದನ್ನ ಇವಾಗ ನೋಡೋಣ. ಭಸ್ಮಾಸುರು ಅನ್ನೋ ಗುಂಡೆ ಹೊಡೆದಿಲ್ಲ ಸರ್. ಮಾ ಟೈಮ್ ಲೇದು ಇದ್ನೋ ವೇ ಬಂದಿ ಟೈಮ್ ಲೇದು దగ్గరెప్పుడు లేదు లేదు అంటావే అదే నేను. చూడు బ్లాక్ ఇప్పుడు ఎవడ కనిపిస్తాడా ఎక్కించుకొని తీసుకెళ్ళిపోతావు చూస్తుంటావు. చచ్చి బతికిపోయానమాట, అనవసరంగా బతికి చచ్చా. ఏం కాదు వస్తున్న టెంపో ఇంటికి చేసిన స్టెప్ ఏంటి? తగిడి తగిడి థా సిక్స్ ఎయిట్ తగ్గి దిమి థా టూ ఫోర్ మ్యూజిక్. రమ్య లిప్స్టిక్ టేస్ట్ ఎలా ఉంటుందో కూడా తెలియదు బ్రో, చెయ్యదో జీవితం. అందుకే చంపేశా. ಟ್ವೆಂಟಿ ಏತ್ ಅಲ್ಲಿ ಸಾಕ್ತಾ ಇರೋದು. ಒಂದು ಮಜಾ ಬೇಕು, ಒಂದು ಕಾಮಿಡಿ ಬೇಕು ವಿತ್ ಸಮ್ ಮೆಸೇಜ್. ಮೆಸೇಜ್ ಅಂತೂ ಇದೆ, ಯಾವುದೋ ಮೂವಿ ಮಾಡಿದ್ರು ಒಂದು ಮೆಸೇಜ್ ಇಲ್ಲೇ ಬೇಕು. ಇದರೊಳೊಂದು ಪ್ರೀಷಿಯಸ್ ಮೆಸೇಜ್ ಇದೆ. ಯಾವುದಂದ್ರೆ ಪ್ರೀಷಿಯಸ್ ಥಿಂಗ್ ಮೇಲೆ, ಯಾವುದು ಟೈಮ್, ಟೈಮ್ ಅನ್ನೋದು ಒಂದು ಪ್ರೀಷಿಯಸ್ ಥಿಂಗ್. ಅದು ಮತ್ತೆ ಹೋಗ್ಬಿಟ್ರೆ ಸಿಗಲ್ಲ, ಬಟ್ ಸಿಗುತ್ತೆ ಈ ಮೂವಿನಲ್ಲಿ ಆ ಹೀರೋಗೆ. ಸೊ ಯಾವಾಗ ಏನ್ ಮಾಡ್ತಾನೆ ಮತ್ತೆ ರಿವರ್ಸ್ ಹೋಗ್ತಾ ಇರುತ್ತೆ ಟೈಮ್ ಎಲ್ಲ, ಹೇಗೆ ಅವನು ಅದನ್ನೆಲ್ಲ ಕ್ಯಾಚ್ ಮಾಡ್ತಾನೆ, ಅನಲೈಸ್ ಮಾಡ್ತಾನೆ, ಟೈಮ್ ಇಲ್ಲ 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 ಅಂತಿರ್ತಾನೆ. ಸೊ ಟೈಮ್ ಇಷ್ಟೆಲ್ಲ ಇದ್ದಾಗ ಯಾಕಿಲ್ಲ ಅಂತೀಯಾ ಅಂತ ಮೇ ಬಿ ಇರ್ಬೋದು. ಟ್ರೈಲರಲ್ಲಿ ಇಷ್ಟೊಂದು ಗೊತ್ತಾಗ್ತಾ ಇದೆ ಟೈಮ್ ಬಗ್ಗೆ, ಟೈಮ್ ಇಲ್ಲ ಅನ್ನೋದ್ರ ಬಗ್ಗೆ ನಡೀತಾ ಇರೋದು ಅಂತ. ಇಲ್ಲಿ ಟೈಮ್ ಇಲ್ಲ ಅನ್ನೋದ್ರ ಬಗ್ಗೆ ಮೂವಿ. ಸೊ ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ನಾವೆಲ್ಲರೂ ಟೈಮ್ ಇಲ್ಲ ಅನ್ಕೊಂಡೆ ಬದುಕ್ತೀವಿ. ಸೊ ಇದೊಂದು ಮೆಸೇಜ್ ಚೆನ್ನಾಗಿದೆ. ಮೂವಿ ಕೂಡ ಒಂಥರ ನಾರ್ಮಲ್ ಆಗಿ ಒಂದು ಕಾಮಿಡಿ ಮೂವಿ ಹೇಗಿರುತ್ತೋ ಆ ರೀತಿ ಇರುತ್ತೆ. ನನಗೆ ಇದನ್ನ ನೋಡಿದಾಗ ನೆನಪಾಗಿದ್ದು ಮುಕುಂದ ಮುರಾರಿ, ಯಾಕಂದರೆ ಅದರಲ್ಲಿ ದೇವರಿಲ್ಲ ದೇವರಿಲ್ಲ ಅಂದಾಗ ದೇವ್ರ ಪ್ರತ್ಯಕ್ಷ ಆಗ್ತಾನೆ. ಆ್ಯಂಡ್ ಕಾಮಿಡಿ ಇರುತ್ತೆ, ತುಂಬ ಕಾಮಿಡಿ ಇರುತ್ತೆ, ಸಮ್ ಮೆಸೇಜ್ ಇರುತ್ತೆ, ಸಮ್ ಸೀರಿಯಸ್ ಇನ್ಸಿಡೆಂಟ್ಸ್ ಕೂಡ ನಡೀತಾ ಇರುತ್ತೆ. ಸೊ ಇಲ್ಲೂ ಅದೇ ಥರ ಅಂತ ಅನ್ಸುತ್ತೆ, ಅದೇ ಪ್ಯಾಟ್ರನಲ್ಲಿ ಹೋಗ್ಬೋದು. ಒಂದು ಸೀರಿಯಸ್ ಏನೋ ಒಂದು ಟಾಪಿಕ್ ನಡೀತಾ ಇರುತ್ತೆ, ಅದ್ರ ಜೊತೆಗೇನೆ ಕಾಮಿಡಿ ಇರುತ್ತೆ, ಲಾಸ್ಟಲ್ಲಿ ಒಂದು ಮೆಸೇಜ್ ಇರುತ್ತೆ. ಸೊ ಇದಿಷ್ಟು ಈ ಪ್ಯಾಟರ್ನಲ್ಲೇ ಇದು ನಡೆಯೋದು. ಸೊ ನನಗೆ ಅದೊಂದು ಮೂವಿ ನನಗೆ ನೆನಪಾಯಿತು ಹೇಗೆ ಮೂವಿ ಬಂದಿದೆ ಅಂತ. ಸೊ ನನಗೆ ಅದು ಕನೆಕ್ಟ್ ಆಯಿತು ನನಗೆ. ಮೇ ಬಿ ಅದೇ ಥರ ಇದು ಕೂಡ ಒಂದು ಕಾಮಿಕಲ್ ಆಗಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ಸೊ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಇದಿಷ್ಟಾಗಿ ತೆಗಿತೀನಿ ವಿಡಿಯೋ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿದ್ರೆ
ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.